ಇದರಲ್ಲಿ ಹಣ್ಣ ಕಲಿದ್ರೆ ನೀನು ಬಿಲ್ಲಿ ಸಲ್ಲ ಬಾಳೆ ಹಣ್ಣು ತಿನ್ನು ನೀನು. ಅತ್ತ ಹೇಳು ಅಮ್ಮ, ಬೀಜ ತಗೊಂಡು ಬಾ. ಹರೇ ರಾಮ ನಮಸ್ಕಾರಿದ್ದು ಬನ್ನಿ ಬಿಲ್ಲಿ ಸಾಡುವ. ಶಾಲೆಗೆ ಹೋಗ್ತದ ಬಾಲ್ಯದ ನೆನಪು ಇರಲಿ, ಮಕ್ಕಳಿಗೆ ಎಲ್ಲ ವಿಷಯ ಗೊತ್ತಿರಬೇಕು. ಇದರಲ್ಲಿ ಮೊದಲು ನಮ್ಮ ಹಳೆ ಶಾಲೆಗೆ ಈಗೆಲ್ಲ ಶಾಲೆಯಿಂದ ಡ್ರೆಸ್ ಮಾಡಿಪ್ಪಾಗ ಅಲ್ಲಿಂದಲೇ ರಿಕ್ಷಕ್ಕೆ ಬಸ್ಸಿಗೆ ತುಂಬಿಸಿಬಿಟ್ರೆ ಶಾಲೆ ಬಾಗಿಲಿ ಇಳಿಯೋದು. ಮೊದಲೆಲ್ಲ ನಮ್ಮ ಹಳ್ಳಿ ಶಾಲೆ ಇದೆ, ಅಲ್ಲಿ ಹೋಗಪ್ಪಾಗ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಎಲ್ಲ ನಡ್ಕೊಂಡು ಹೋಗಬೇಕು. ಬಿಸಿಲು ಅದು ಇದು ಎಲ್ಲ ಗೊಂತಾಗದ್ದು ಇರೋಕೊಳಿ. ಆದರೆ ಏನಾದ್ರೊಂದು ಹೋಗಪ್ಪಾಗ ಅಪ್ಪಾಗ ಆಟ ಬೇಕು, ಎಲ್ಲರೂ ಆಡ್ತವಳಿ ಅಲ್ಲ. ಕೆಲವು ಪೋಲಿ ಮಕ್ಕಳ ಅಜ್ಜ ಇಪ್ಪವು ಹಿಂಗಿತ್ತೆಲ್ಲ ಒಂದು ಆಟ ಆಡಿಂಡು ಹೋಗಪ್ಪ ಕ್ರಮ ಇದ್ದು. ಹೇಳಿದರೆ ಇದರಲ್ಲಿ ಒಳ್ಳೆ ನೋಟ ಹಿಡಿಯೋದೇ ಲೆಕ್ಕಾಚಾರ ಎಲ್ಲ ಬತ್ತು ಈ ಪಾಠಲ್ಲಿ. ನಮಗೆ ಹೆಚ್ಚಿಗೆ ಆಟ ಆಡಿಂಡು ಹೊಯಕ್ಕೂ ಹೇಳಿದ್ದಲ್ಲ, ಒಂದು ಹಳೆ ನೆನಪು. ಅಣ್ಣ ನಂಬಂದ್ರು ಅಕ್ಕ ತಂಗೆಕ್ಕೆಲ್ಲ ಒಟ್ಟಿಂಗೆ ಹೋಗಪ್ಪಾಗ ಇದೆಲ್ಲ ಆಟ ಆಡಲಿಡಿ. ಈಗ ಅವು ಮನೇಲಿ ಬಂದು ಕಂಪ್ಲೇಂಟ್ ಹೇಳಿದ್ರು, ಎರಡು ಬಡ್ಡು ಬಿಡುಗು ಬಡ ಬಡನ ಕೇಮಿ ಹಿಡ್ದಿಕ್ಕಿ ಎರಡು ಪೊಳಿ ಕೊಡುವು. ಅಮ್ಮ ಹಿಂಗಿತ್ತಿನ ಆಟಲ್ಲಿ ಒಳ್ಳೆ ರಸ ಇದ್ದು. ಮೊದಲು ಸಣ್ಣಾಗಿಪ್ಪಾಗಲ್ಲ ನಮಗೊಂದು ಐಸ್ ಕ್ಯಾಂಡಿ ಕೂಡ ತಿಂಬಲೇ ಎಡಿಯ ಮನೆಯಿಂದ ಪೈಸೆ ಕೊಡವು. ಹೇಳಿದರೆ ಬುದ್ಧಿ ಹಾಳಾವು ತೋಳಿ. ಅಮ್ಮ ಈಗಿನ ಮಕ್ಕಳು ನಾವು ಕೇಳಕ್ಕರ ಮೊದಲು ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಬೇಕಾದಷ್ಟು ಕೊಟ್ಟು ಟಾನ್ಸಿಲ್ ಅದು ಇದು ಸಿಕ್ಕು ನಾವು ಹಿಡಿಸೋಳು. ಇದೊಂದು ಗಮ್ಮತ್ತಿಂಗಪ್ಪ ಇದ. ನಾವು ನಮ್ಮ ಬೀಜ ಎಲ್ಲ ಕೊಯ್ದಾಕಿ ಬೀಜ ಗುಡ್ಡೆಲಿ ಇಪ್ಪಾಗ ಒಂದು 2-4 ಕೈಲಿ ಹಿಡ್ಕೊಂಬೋದು. ನಮ್ಮದೇ ಮರದ್ದು, ಬೇರೆ ಮರಂದಲ್ಲ. ಕೆಲವು ಜನ ಬೇರೆ ಮರಂದಲ್ಲೂ ಕೊಯ್ಗು. ಅಂಬಾಗ ದಾರಿ ತಪ್ಪುತ್ತ, ಅಂಬಾಗ 2 ಕೆಮಿಡಿ 2 ಕೊಟ್ಟರೆ ಸರಿ ಆಗುತ್ತೆ. ಎಲ್ಲಿದೇವ ಇವ ಇಷ್ಟು ಬೀಜ ಹೆರ್ಕಿ ಮಡಗಿದ್ದ. ಈಗ ಒಂದು ವೇಳೆ ನಮ್ಮ ಹತ್ರ ಬೀಜ ಒಂದು 4:20 ಮಡಗುವ, ಇವನ ಹತ್ರ ಇಷ್ಟು ಬೀಜ ಇದ್ದರೆ ಮೆಲ್ಲಂಗೆ ಅವನ ಕೈಯಿಂದ ನಾವು ವಸನ ಮಾಡುವ ಕೆಣಿ ಒಂದು. ಮನೇಲಿ ಆಟ ಆಡೋಕೆ ಅಂತೆ ಆಟ ಆಡ್ಲಕ್ಕು, ಶಾಲೆಗೆ ಹೋಗಕ್ಕೆ ಒಂದು ಪೋಕಿಲ್ಲ. ಆ ಸಿಕ್ಕಿದಷ್ಟು ಬೀಜ ಮತ್ತು ಅಂಗಡಿಗೆ ಒಟ್ಟು ಚಾಕ್ಲೇಟ್ ಎಲ್ಲ ತಗೋಬೋದು. ಯಾವಗಳಲ್ಲ ಎಲ್ಲರೂ ಮಾಡಿದ್ದೇವಲ್ಲ ಅಂದ್ರೆ ಹಿಂಗಿತ ಪೋಕ್ರಿ ಎಲ್ಲ ಮಾಡಿಕೊಂಡಿದ್ದೆ. ಚಾಕ್ಲೇಟ್ ತೆಗೆದಪ್ಪಾಗ ಅಣ್ಣ ಒಟ್ಟಿಂಗ್ ಅಂದ್ರೆಲ್ಲ ಶಾಲೆಗಪ್ಪ ಅಣ್ಣ ತಮ್ಮ ಅಕ್ಕ ತಂಗೆಕ್ಕೆಲ್ಲ ಒಟ್ಟಿಂಗ್ ಅಪ್ಪದ ಅವಕ್ಕೊಂದು ಒಂದು ಕೊಟ್ಟರೆ ಬದುಕಿತ್ತು. ಇಲ್ಲದರೆ ಮನೆಗೆ ಒಂದು ಮದಾಳ ಕಂಪ್ಲೇಂಟ್ ಅದೂ ಇದೆ. ಹೆಂಗೆ ಹಾಗೊಂದು ಸಣ್ಣ ಕಳ್ಳದಾದ ಒಂದು ಇದು ದಾರಿ ಅದೆಲ್ಲ ಅಬ್ಬೆಪ್ಪಂಗಲ್ಲ ದಾರಿಗೆ ಉಂತಾವು ತಂಬಾಗ ನಮಗೆ ಅವರ ತಿದ್ದಲು ಹಿಡಿತು. ಮಕ್ಕ ಹಿಂಗಿತ್ತೆಲ್ಲ ಪೋಕ್ರಿ ಮಾಡಕ್ಕೆ, ಇಲ್ಲದರೆ ಮಕ್ಕ ಹೆಂಗೆ ಅದು ದಾರಿ ತಪ್ಪಿ ಹಬ್ಬಕ ನಾವು ದೊಡ್ಡವಾದ್ರ ನೋಡಿ ಸರಿ ಮಾಡಿರಬೇಕು. ಇನ್ನು ನೀನು ಶಾಲೆಗಪ್ಪ ಹಿಂಗೆಲ್ಲ ಆಗೋಣ, ಬಸ್ ಹಿಂಗೆ ಹೋಗೋದು ಸರಿ. ಇದ ಇಷ್ಟು ಬೀಜ ಇದ್ದೀಗ ಇಷ್ಟು ಬೀಜ ಇದೆ, ನನಗೊಂದು 4 ಸಾಕು. ಏ 4-5 ಬೀಜ ಇದ್ದೋಣ ಒಳಗು, ಇಷ್ಟು ಬೀಜ ನಿನ್ನ ಹತ್ರ ಇಪ್ಪದು ಈಗ. ಏ ಹೇಳಿದರೆ ಇದರಲ್ಲಿ ಶೂಟೊಳಿ ಇಪ್ಪದು ನಮ್ಮ ಹಳ್ಳಿ ಭಾಷೆಯಲ್ಲಿ ಅದು ಸೂಟ್ ಆಪ್. ಹೆಂಗೆ ಗೇಮ್ ಹೇಳಿದ್ರೆ ಆಟ, ಮತ್ತು ಹಿಂಗೆ ಗೇಣಿಂಗುದೇ ಹೇಳ್ತಾರೆ ಅದರಲ್ಲಿ ಗೇಮ್ ಅಲ್ಲಿ ಹೇಳ್ತವೆ. ಇದರಲ್ಲಿ ಹೆಂಗೆ ಹೇಳಿದರೆ ಹಿಂಗೆ ದಾರಿಲಿ ಹಿಂಗೆ ಹೋಗಪ್ಪಾಗ ಶಾಲೆಯಲ್ಲಿ ಬ್ಯಾಗು ಹಾಕಿತ್ತು ಇದು ಹಾಕಿತ್ತು ನಡ್ಕೊಂಡು ಹೋಗೋದು. ಅಷ್ಟಪ್ಪ ಇವನ ಕೈಲಿ ಇಷ್ಟು ಬೀಜ ಇದ್ದೊಳ್ಳಿ ಮಡಗುವ, ಇಲ್ಲ ಇಷ್ಟು ಬೀಜ ಅವನ ಕೈಲಿ ಇರ್ತು. ನಾವು ಶಾಲೆಗೆ ಹೋಗಪ್ಪಾಗ ಮನೆಯಿಂದೆಲ್ಲ ದೂರ, ಮತ್ತು ಅಣ್ಣ ತಮ್ಮಂದರು ಎಲ್ಲ ಇಲ್ಲದಪ್ಪ ಕಸಿರ ಹೋಗ್ತು ಹಿಂಗಿತ ಕಾರ್ ಬರಲ್ಲ. ಭಾರಿ ಗಮ್ಮತ್ತು ಇದ್ದೊಳ್ಳಿ ಹಿಡ್ಕೈಲಿ. ಹಾಂ ಓಲಿ ಇಲ್ಲಿಂದ ಒಂದು ಬೀಜ ಮಡಗುತ್ತಾರೆ, ಒಂದು ಬಕಾರ ಉಳಿ ಹೇಳೋದು, ಒಂದು ಇದೆ ಹಿಂಗೆ ಹಾಕಿದ್ದಕ್ಕೆ ಬಕಾರ ಉಳಿ ಹೇಳೋದು. 2 ಬೀಜ ಮಡಗುತ್ತಾರೆ, 2 ಬಕಾರ. ಈ 2 ಬೀಜ ಮಡಗಿ ಒಂದು ಆಟ. ಅದಾ ಗೀಟಲಿ ನಿಂದು ಇದಕ್ಕೆ ಹಿಡ್ಕಿದ, ಇದೇ ಬಿದ್ದರೆ ಹೇಳ್ದೆ ಕೇಳು ತೊಟ್ಟದಕ್ಕ ಕೈಲಿ. ಇದಕ್ಕೆ ನಿನ್ನ ಕೈಲಿ ಬೀಜ ಬಿದ್ದರೆ ಈ ಬೀಜ ಎಲ್ಲ ನಿನಗೆ ಸಿಕ್ಕುತ್ತು, ಇಲ್ಲದ್ರೆ ಹಿಡ್ಕಿದಷ್ಟು ಬೀಜ ನನಗೆ ಸಿಕ್ಕು ಲಾಸ್ ಹಾಕು. ಹೆಂಗೆ ಹಿಡಿಕೆ ಸೂಟು ಮಾಡು, ಇದಕ್ಕೆ ಹಿಡ್ಕೆ ಇದಕ್ಕೆ ಬಿದ್ದರೆ ಈ ಬೀಜ ನಿನಗೆ ಸಿಕ್ಕು, ಇಲ್ಲೆಲ್ಲಿ ಆದರೆ ಆ ಹಿಡ್ಕಿದ ಬೀಜ ನನಗೆ ಸಿಕ್ಕುತ್ತು ನಿನಗೆ ಲಾಸ್ ಆಗುತ್ತೆ ಅಷ್ಟೇ. ಎಲ್ಲತ್ತೈತೆ 2 ಬೀಜ ಹೋಯ್ತು, 1 ಬೀಜ ಸಿಕ್ಕಿದ್ದೆ ಅದಕ್ಕೆ ನೋಟ ಮಾಡಿ ಗಿಡಕ್ಕು ಅದು ಸಿಕ್ಕಕ್ಕೆ ನಿನಗೆ. ಹಾಂ ಹಂಗಲ್ಲ ಹಾಂ.
ಇಲ್ಲ. ಸರಿ ಹಿಡ್ಕೊಂಡು ಇನ್ನೊಂದು ಜೀಜಲ್ಲ ಹೋತು ಈಗ. ಹಾಂ ಹಾಂ, ಚಾನ್ಸ್ ಹತ್ತರ ಬಿದ್ದಿದೆ. ಹಾಂ ಇದ ಎಷ್ಟು ಹೋಯ್ತು ನಿನ್ನದು ನೋಡಿದ, ಅವನದ್ದು ಸುಮಾರು ಹೋಯ್ತು. 2, 4, 6, 8, 10, 12 ಆತ. ಎಂತ ಥರ 5 ಇದ್ದದು ನಿನಗೆ ಕಲಮೆ ಕಷ್ಟೆ. ಎಂತ ಥರ 5 ಇದ್ದದು ನಿನ್ನ ಎನ್ನತ್ತರ 5 ಇದ್ದದು ನೀ ಕಡಿಮೆ ಆಯ್ತು. 14, 9 ಎನ್ನತ್ತರ ಇದ್ದ ಚಿ. ಹಾಂ, ಆಡಿಯೋ ಒಂದು ಹೋಪಕ್ರಮ ಹಿಂಗೆ ಅಥವಾ ಅಲ್ಲಿಗೆ ಇಡ್ಕೋದು. ಹಾಂ ಇಡು, ಒಂದು ನೀ ಇಡ್ಕ ಅದಕ್ಕೆ ಒಂದು ಚಾನ್ಸ್ ನಿನಗೆ, ಒಂದು ಚಾನ್ಸ್ ಏನಾಗೆ ಹಾಗೆ ಸಿಕ್ಕೋದು. ಹಾಂ ಏ ದೇವ, ಅದು ಹೋಯ್ತು. ಹಾಂ ಇದ ಎರಡನೇ ಮುಂದಂಗೆ. ಹಾಂ ಹಾಂ ಇಲ್ಲ, ಇದರಲ್ಲಿ ಬೇಕಾದ್ರೆ ಗೇಮ್ ಆಟಾಡಿದ್ದು ಹಿಂಗೆ ಬೀಜ ಹಿಂಗೆ ಬಿದ್ದು ಹತ್ತರ ಬಿದ್ದ ತೊಳೆಯಾದರೆ ಅದು ಸಿಕ್ಕುತ್ತಿದ. ಹಿಂಗೆ ಒಂದು ಆಟ ಇದ್ದು ಗೇಮ್ 20 ಸೂಟು ಮಾತ್ರ ಅಳಿಯಾದರೆ ಇದಕ್ಕೆ ಬೀಳಬೇಕು. ಅಲ್ಲದೆ ಗೇಮ್ ಉಳಿದ್ದು ಹಿಂಗಿದ್ದರೆ ಅವಂಗೆ ಸಿಕ್ಕುತ್ತೆ. ಹಾಂ ಇನ್ನು ಹಿಂಗೆ ಗೇಮ್ ಉಳಿಗ. ಹಾಂ ಅದರ ಹತ್ತರ ನಿಂದ ಕೈ ಹಿಂಗೆ ಸಿಕ್ಕುತ್ತಾರೆ, ನೀವೇ ಸಿಕ್ಕೋದು ಇಲ್ಲ. ಹಾಂ ಇಲ್ಲ, ಇದರನ್ನೇ ಮುಂದೆ ಹಾಕೋದು. ಹಾಂ ನೀನು ಹಾಕಲೆ, ಅವನು ಇಡ್ಕಲೆ ಬಾ. ಮುಂದೆ ಹಾಕಬೇಕು ಅಂತ ಹತ್ತಿದ್ಯಾ ನಿನ್ನ ಮಡಿಗೀಗ ಬೀಜಲ್ಲಿ. ಹಾಂ ನೀ ಹಿಡ್ಕೊಳ್ಳಿ. ಹಾಂ ಹಾಂ ಅಲ್ಲಿಗೆ ಇಲ್ಲಿಂದ. ಹಾಂ ಇದ ಈಗ ಅವನು ಹಿಡ್ಕೋತಾನೆ, ಈಗ ಬಿದ್ದರೇನಾಗೆ ಅದರ ತಗದು ಇನ್ನು ಮತ್ತೆ ನೀನು ಆಟ ಆಡಲೆ. ಹಾಂ ಈಗ ನೀನು ಹಿಡ್ಕೊಳ್ಳೆ. ಹಾಂ ಹಾಂ ಇಲ್ಲಿಂದ ಹಿಡ್ಕೊಳ್ಳೆ. ಹಾಂ ಇದರಲ್ಲಿ ಇಲ್ಲ, ಹಿಂಗೆ ಹತ್ತರ ಬೇಕಾದ್ರೆ ಹಾಕಲ್ಲ. ಹತ್ತರ ಹಾಕಿದ ಹಿಂಗೆ ಸಿಕ್ಕಿದರೆ ಏನೇ ಸಿಕ್ಕುತ್ತಿಲ್ಲ. ರಜಾ ಹತ್ತರ ಇದ್ದರೆ ಏನೇ ಸಿಕ್ಕುತ್ತಿತ್ತು. ಹಾಂ ನೀ ಹಾಕಲ್ಲ ಇಲ್ಲಿ. ಹಾಂ ಹತ್ತರಿಗೆ ಹಾಕಿದ್ರೆ ನೀವೇ ಸಿಕ್ಕುವ ಹತ್ತರಿನಿಂದಲೇ. ಹಾಂ ಈಗ ನೋಡು ನಿನ್ನ ಕೇಳು. ಹಾಂ ಅದು ನೀವೇ ಸಿಕ್ಕಿತ್ತು ಈಗ. ಹಾಂ ಇದ ಹಾಂ ನೋಡು ಹಿಂಗೆ ಮಾಡಿ. ಹಾಂ ಸಿಕ್ಕಿತ್ತು. ಹಾಂ ಇದ ಎರಡನೇ. ಹಾಂ ಅದರಿಂದ ಸಿಗುತ್ತೆ ನೋಡು. ಹಾಂ ಸಿಗುತ್ತೆ, ಹೋಗ್ತೇನೆ ಬೀಜ. ಹಾಂ ಹಿಂದಲ್ಲ ಹಿಂದಲ್ಲ ಚೂರು. ಹಾಂ ಅಂಬಾಗ ಇನ್ನು ಗೇಮಿಂಗ್ ಇಲ್ಲ, ಇನ್ನು ಸೂಟೇ ಹಾಕು. ಗೇಮಿಂಗ್ ನನ್ನ ಆಟ ಇಲ್ಲ, ಅದು ತುಂಬ ಹೋಗ್ತು. ಹಾಂ ನೀ ಹಿಡ್ಕೊ ಬಂದೆ. ಹ್ಞೂ ನೀನು ಹಿಡ್ಕೊಳ್ಳ ಸೂಟು, ಸೂಟೇ ಹಾಕು, ಗೇಮ್ ಇಲ್ಲ. ಇದು ಬೀಜ ಹಿಡ್ಕೋ ಅಲ್ಲಿಂದ. ಇನ್ನೊಂದು 8 ಬಕರ ಮಡಿಗೆ ಮಾಡು ಮಾತ್ರ. 8 ಇದ 8 ಬೀಜ ಮಾಡುತ್ತೆ. 8 ಬೀಜ ಒಟ್ಟಿಗೆ ಸಿಕ್ಕು ಸಿಕ್ಕಿರೆ. 1, 2, 3, 4, 5 ಅದಕ್ಕೆ ಬಿದ್ದರೆ ಸಿಕ್ಕು, ಅಷ್ಟು ಅಗಲಕ್ಕಿದ್ದು. ಇಲ್ಲದ್ರೆ ನೀನು ಬೀಜ ಎಲ್ಲ ಹೋಯ್ತು. ಒಂದು ಇದ ಅದಕ್ಕೆ ಬಿದ್ದರೆ 8 ಬೀಜ ಸಿಕ್ಕು. ಹಿಂದಿಲ್ಲ ರಜ್ಜ. ಹಾಂ ಇಲ್ಲ ಹಿಡ್ಕೋ. ಹಾಂ ಎಲ್ಲ ಹೊಡೆದಿಕ್ಕಿದ್ದ ಮಂಡೇಚ. ಈಗ ಎನ್ನ ಕೈಲಿ 5 ಬೀಜ ಇದ್ದದು, ಬೀಜ ಬದಲಿದ್ದು 5 ಬೀಜ ಇದ್ದಲ್ಲಿ 4 ಇದ್ದು. ಎನಗೀಗ ಲಾಭವೂ ಇಲ್ಲ, ನಷ್ಟವೇ. 1 ಬೀಜ ನಷ್ಟ. ಅವನ ಕೈಯಿಂದ ಫುಲ್ಲು ಹೋಗಿತ್ತಿದ್ದು, 2 ಅವನ ಬೀಜ ಅವನಿಗೆ ಬಂತು. ಆನ ಆಟ ಕೈದು ಮಾಡಿದೆ, ಯಾಕೆಂದರೆ ಲಾಸು ಬಪ್ಪಗಂಬಗಳೇ ನಿಲ್ಲಿಸೋದೆ.
ಐದು ಬೀಜ ಇದ್ದದ್ದು ನಾಲ್ಕಕ್ಕೆ ಇತ್ತಿತ್ತು, ಇನ್ನು ಮೂರಕ್ಕೆ ಇಳಿಗು ಮತ್ತು ಎರಡಕ್ಕೆ ಇಳಿ ನಮ್ಮ ಕೈಲಿ ಜೀರೋ ಹಾಕು. ಇದು ಪೊಲ್ಸಿನ ಬೀಜ, ನಾಲ್ಕು ತೆಗೆದು ಮಾಡ್ಬೋದು, ಪುರುಸತ್ತಪ್ಪ ಮುಂದೆ ಆಡಲಿ. ಎಷ್ಟು ಬೀಜ ಮಾಡಲಿ ಅಡಿಗೆ ನಾಲ್ಕು ಬೀಜ ಇದ್ದನ್ರೆ? ಇದೊಂದು ಗಮ್ಮತ್ತಿಂಗಪ್ಪ, ಆಡಿಕೊಳ್ಳಿ ಎಲ್ಲ ಸಣ್ಣವಾಗಿಪ್ಪಾಗ ಶಾಲೆಗಪ್ಪ ಹಿಂಗೆಲ್ಲ ಕಾಮಿಕ್ ಮಾಡಿ ಇಟ್ಟಿದ್ದು. ಇದ ತೊಟ್ಟಿಲಿ ಹಾಕಿಗೆ ಬೀಜ, ಇಲ್ಲೊಂದು ಬೀಜ ಸರಿಕೊ ಹಿಂಗಿಲ್ಲ ಬಾಕಿ ಇಲ್ಲಿ. ಆಮೇಲೆ ಎಷ್ಟು ಬೀಜ ಹಾಕಿ ಹೇಳ್ತಾರೆ? ನೀನು ಆಗಿಲ್ಲದಪ್ಪ ಆಡೋದು ಬೇಡ ಹಿಂಗೆ. ಹಾಂ, ಒಳ್ಳೆ ನೋಟ ಹಿಡಿಯೋದೆ ಸಿಕ್ಕುತ್ತೆ. ಇದು ಹಿಂಗೆ ಅದಕ್ಕೆ ತಾಗಿದರೆ ಸೂಟ್ ಅಲ್ಲ, ಹಿಂಗೆ ಮಡಿಗೆಯಲ್ಲಿ ಅಲ್ಲಿ ಹಿಂಗೆ ಹತ್ತರಿದ್ದರೆ ಇದು ಗೇಮ್, ಅದು ಬೇಕಾದಂಗೆ ಕಂಡೀಷನ್ ಆಟ ಆಡುವಾಗಲೇ ತೀರ್ಮಾನ ಮಾಡಿ ಎಂಬುದು. ನೋಟವೇ ಮಾಡಬೇಕಾದ್ರೆ ಅದಕ್ಕೆ ಬೀಳಕ್ಕೆ ಹಿಂಗೆ. ಹಾಂ, ಗೇಮಲ್ಲಿ ಗೇಮಿದ್ದಲ್ಲೇ ಸುಲಭ, ಇದು ಆಟ ಬೇಗ ಬೇಗ ಲಾಭ ಮಾಡಿಡ್ತೀನಿ. ಹಿಂಗೆ ಹತ್ತರಂಗೆ ಮೆಲ್ಲಂಗೆ ಹಿಡ್ಕಿರತ್ತೆ, ಹಿಡ್ಕೋಗ ಮಾತ್ರ ಹಿಂಗೆ ಹಿಡ್ಕೋ ಕ್ರಮ ಇಲ್ಲ, ಹಿಂಗೆ ಹಿಡ್ಕೆ ಕೊಡಲೆಕ್ಕ ಇದೆ. ಹಿಂಗೆ ಇಲ್ಲಿ ಬೀಜ ಇದ್ದುಂಡು, ಹಿಂಗೆ ಹಿಡ್ಕೋ ಹೋಗಿ ಹಾಗೆ ಹತ್ತರೆ ಬಿದ್ದರೆ ಇದೀಗ ಒಂದು ಸೂಟಲ್ಲದ್ರೆ ಗೇಮಿನ ಒಳ ಬೀಳ್ತು ಅಂಬಾಗ ನಾವಾಗೆ ಇದೆ ಹಾಗೆ ಕಾಮ. ಹರೇ ರಾಮ. ಒಂದು ಮಕ್ಕಳಟ್ಟಿಗೆ ಒಂದು ಗಮ್ಮತ್ತು. ನಮ್ಮ ಒಂದು ಗಂಟೆ ಹೋದರೂ ಅವಕಾಶದಲ್ಲಿ ಕೆಲವು ಐಡಿಯಾ ಸಿಕ್ಕಿತ್ತು, ಮತ್ತೊಂದು ಹಳತ್ತಲ್ಲಿ ಹೋದರೆ ನೆನಪಾಗುತ್ತೆ ಹಾಗೆ.